ಈ ಮಹಾರಾಷ್ಟ್ರ ನಾರ್ತ್ ಇಂಡಿಯಾ ಎಲ್ಲ ಇನ್ನು ಕಾಡು ಕಗ್ಗತ್ತಲಲ್ಲಿ ಇದ್ದಂಥ ಕಾಲದಲ್ಲಿ ನಮ್ಮ ಇಮ್ಮುಡಿ ಪುಲಿಕೇಶಿಯ ಮೊಮ್ಮಗನಾದಂಥ ಎರಡನೇ ವಿಕ್ರಮಾದಿತ್ಯ ಬಾದಾಮಿಯಲ್ಲಿ ಕೂತ್ಕೊಂಡು ಅಫ್ಘಾನಿಸ್ತಾನದವರೆಗೆ ಆಳ್ತಾ ಇದ್ದ. ಎಲ್ಲಿ ಬಾದಾಮಿ, ಎಲ್ಲಿ ಅಫ್ಘಾನಿಸ್ತಾನ? 150 ವರ್ಷಗಳ ಕಾಲ ನಮ್ಮ ಕನ್ನಡದ ದೊರೆಗಳೇ ಈ ಅರಬ್ರನ್ನ ತಡೆದವರು. 9ರಿಂದ 11ನೇ ಶತಮಾನದ ಮಧ್ಯದವರೆಗೆ ಎಲ್ಲರೂ ಇತಿಹಾಸದಲ್ಲಿ ದಾಖಲಾಗಿದೆಯಾ? ಎಲ್ಲೂ ಇಲ್ಲ. ಸೊ ಇದನ್ನು ನಾವು ಅರ್ಥಕೋಬೇಕು. ಇದು ನಾವು ಅವ್ರಿಗೆ ಹೇಳೋಕ್ಕೆ ಅನುಕೂಲ ಆಗುತ್ತೆ. ಇದು ನಾವು ನಮ್ಮ ಎದೆಯೊಳಗೆ ಇದನ್ನು ಬಚ್ಚಿಟ್ಕೊಂಡಿರಬೇಕು. ಇಡೀ ಭಾರತವನ್ನೆಲ್ಲ ಬಗ್ಬಡಿತೀನಿ ಅಂತ ಹೇಳಿ ನಾನು ಇಡೀ ಭರತಖಂಡದ ಪತೇಶ್ವರ, ನಾನು ಭರತಖಂಡಕ್ಕೆ ಚಕ್ರವರ್ತಿ ಅಂತ ಮೆರೀತಾ ಇದ್ದಂಥ ಹರ್ಷವರ್ಧನನ್ನು ಇದೇ ಮಧ್ಯಪ್ರದೇಶದಲ್ಲಿ ಅವನನ್ನು ನರ್ಮದಾ ನದಿ ತೀರದಲ್ಲಿ ಅಡ್ಡಗಟ್ಟಿ 21 ದಿನಗಳ ಕಾಲ ಘೋರವಾದ ಯುದ್ಧವನ್ನು ಮಾಡಿ ಹರ್ಷವರ್ಧನನ್ನು ಸೋಲಿಸಿ ಹರ್ಷವರ್ಧನ ಸೋಲೊಪ್ಕೊಂಡು ಇನ್ನೊಂದು ಕೆಳಗಡೆ ಬರಲ್ಲಪ್ಪ ದಕ್ಷಿಣದವ್ರು ನೀವು ಭಾಳ ಸ್ಟ್ರಾಂಗ್ ಆಗಿದ್ದೀರ ಅಂತ ಕೈ ಮುಗಿದು ದಕ್ಷಿಣಾಪತೇಶ್ವರ ಅಂತ ಬಿರುತ್ತಕ್ಕಂಡವನು ಇದೇ ಇಮ್ಮುಡಿ ಪುಲಿಕೇಶಿ. ಇಲ್ಲ, ನಮ್ಮ ಹತ್ರ ದಾಖಲೆ ಇಲ್ಲ, ಅಥವಾ ನಾವು ಅದನ್ನು ನೆಗ್ಲೆಕ್ಟ್ ಮಾಡಿಬಿಟ್ಟಿದ್ವಿ. ನಮ್ಮದು ಏನು ಇಡೀ ಏಷ್ಯಾ ಖಂಡವನ್ನು ಆಳ್ತಿದ್ದವನು ರಾಜರಾಜ ಚೋಳ. ನಾನು ಬರೀ ನಮ್ಮವ್ರದ್ದು ಹೇಳ್ತೀನಿ ಅಂತ, ಇಡೀ ಏಷ್ಯಾ ಖಂಡ ನಮ್ಮ ರಾಜರಾಜ ಚೋಳ 1ನೇ ರಾಜರಾಜ ಚೋಳನ ಅಡಿಯಲ್ಲಿತ್ತು. ಇದನ್ನು ನಾವು ಮರ್ತುಬಿಟ್ಟಿದ್ದೀವಿ. ಇದಕ್ಕೋಸ್ಕರ ನಾವು ಇತಿಹಾಸ ತಿಳ್ಕೊಬೇಕು. ನಾವು ಯಾರು, ನಮ್ಮ ಹಿಂದೆ ಏನಿದೆ ಲೆಗೆಸಿ, ಏನು ವೈಭವ ಇತ್ತು ನಮ್ಮ ಹಿಂದೆ, ಆ ಲೆಗೆಸಿ ನಾವು ತಿಳ್ಕೊಬೇಕು. ನಾವು ಏನೇ ಕೆಲಸ ಮಾಡ್ತಾ ಇದ್ದೀವಿ, ನಾನು ಸಿವಿಲ್ ಇಂಜಿನಿಯರ್ ಬೇಸಿಕಲಿ, ನಾನು ಅದನ್ನೇ ಮಾಡ್ತಾಯಿದ್ದೀನಿ. ಈಗ ನಾನು ಸೈಟಿಂದ ಬಂದೆ. ಈಗ ನಾವೇನೇ ಕೆಲಸ ಮಾಡ್ತಾ ಇರಲಿ, ಆದರೆ ನಾವು ಏನು ಮಾಡ್ತಾ ಇದ್ದೀವಿ, ನಮ್ಮ ಪರಿಸರ ಪ್ರಜ್ಞೆನೂ ಇದರಿಂದ ಜಾಗೃತ ಆಗುತ್ತೆ. ನಾವು ಯಾವ ಪರಿಸರದಲ್ಲಿ ನಿಂತಿದ್ದೀವಿ, ಎಷ್ಟು ಮಟ್ಟಿಗೆ ನೀವು ಇತಿಹಾಸ ಹಿಂದೆ ಒಳಗೆ ಹೋಗ್ಬಿಡ್ತೀರಾ ಆಸಕ್ತಿ ಬೆಳೆಸ್ಕೊಂಡ್ರೆ ಅಂತಂದರೆ, ಫಾರ್ ಎಕ್ಸಾಂಪಲ್ಲು ಒಂದು ಗಾಡಿ ನಂಬರ್ ನೋಡಿದ್ರೆ, ಈಗ 1796 ಒಂದು ಗಾಡಿ ನಂಬರ್, ನೀವು 1796 ಏನಾಯಿತು ಇಲ್ಲಿ ನೀವು ಯೋಚನೆ ಮಾಡ್ತಾ ಇರ್ತೀವಿ. 1796 ಏನಾಗ್ತಿತ್ತು ಈ ಪ್ರದೇಶದಲ್ಲಿ, ಏನಿತ್ತು ಈ ಪ್ರದೇಶ? ನಾಳೆ ದಿನ ನೀವು ಎಲ್ಲೋ ಕೆಲಸಕ್ಕೆ ಹೋಗ್ತೀರಾ. ನಮ್ಮ ಚೀಫ್ ಇಂಜಿನಿಯರ್ ಒಬ್ಬರು ಇದ್ದರು, ಬಂದು ಚೀಫ್ ಇಂಜಿನಿಯರು ನಾವು ಹೆಗಡದೇವನಕೋಟೆ ಕಗ್ಗತ್ತಲ ಕಾಡಲ್ಲಿ ಕೆಲಸ ಮಾಡೋವಂಥ ಕಾಲಕ್ಕೆ, ಬಿಲ್ಡಿಂಗ್ ಕಟ್ಟೋ ಕಾಲಕ್ಕೆ ಬಂದು ಕೇಳೋರು. ಬಂದು ನಾವೆಲ್ಲ ಅವ್ರು ಬರೋಕ್ಕೆ ಮುಂಚೆ ಬಿಲ್ಡಿಂಗೆಲ್ಲ ಶಿಸ್ತಾಗಿಟ್ಕೊಂಡು ನೀಟಾಗಿ ಇಟ್ಕೊಂಡು ಅದು ಬೇಕಾದಂಥ ಡಾಕ್ಯುಮೆಂಟ್ಗಳೆಲ್ಲ ತಯಾರು ಮಾಡಿಟ್ಕೊಂಡು ಇದ್ದಂಥ ಕಾಲಕ್ಕೆ ಬಂದು ಕೇಳೋರು. ಈ ಊರಿನ ಜನಸಂಖ್ಯೆ ಎಷ್ಟು ನಮ್ಗೆ ಗೊತ್ತಿಲ್ಲ. ಈ ಊರಿನ ವಾರ್ಷಿಕ ಮಳೆಯ ಪ್ರಮಾಣ ಎಷ್ಟು ನಮ್ಗೆ ಗೊತ್ತಿಲ್ಲ. ಈ ಊರಿನ ಇತಿಹಾಸ ಏನು ನಮ್ಗೆ ಗೊತ್ತಿಲ್ಲ. ಮತ್ತು ಇಷ್ಟು ದೂರ ಬಂದು ನೀವು ಬಿಲ್ಡಿಂಗ್ ಕಟ್ತಾ ಇದೆಯಾ, ಏನು ಪ್ರಯೋಜನ? ನೀನು ಆ ಊರಿನ ಇತಿಹಾಸವನ್ನು ಪೂರ್ತಿ ತಿಳ್ಕೊಂಡಿದ್ದೆ, ಅದರಲ್ಲಿ ಅದಕ್ಕೆ ರಿಲೇಟ್ ಆದಂಥ ಒಂದು ಬಿಲ್ಡಿಂಗ್ ಕಟ್ತಾ ಇದ್ದೆ, ಆ ಊರಿನವ್ರ ವಿಶ್ವಾಸಕ್ಕೆ ತಗೋತಾ ಇದ್ದೆ ಅಂತ, ನೀನು ಆ ಊರಿನವ್ರಲ್ಲಿ ಒಬ್ಬನಾಗ್ತಾ ಇದ್ದೆ. ಅದಕ್ಕೆ ರಿಲೇಟ್ ಮಾಡ್ಕೋಬೇಕು ಪ್ರತಿಯೊಂದೂ. ನಾವು ಆ ಇತಿಹಾಸಕ್ಕೊಂಡಿಗೆ ರಿಲೇಟ್ ಮಾಡ್ಕೊಂಡೇ ನಾವು ಮುಂದಕ್ಕೆ ಹೋಗ್ಬೇಕು. ಇಲ್ಲದೇ ಇದ್ದರೆ ನಾವು ನಾವಾಗಿರಲ್ಲ, ನಮಗೂ ಬೇರೆಯವ್ರಿಗೂ ನಾರ್ತ್ ಇಂಡಿಯಾದಿಂದ ಬಂದಿಲ್ಲಿ ನಾವು ಮೆಟ್ರೋ ಮಾಡ್ತಿರೋವನಿಗೂ ನಮಗೂ ಏನು ವ್ಯತ್ಯಾಸ ಆಗುತ್ತೆ?